ಮುಳಬಾಗ್ಲಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಒಂದಾಗಿದೆ. ಏನು ಸರ್ ಇವತ್ತು ಲಾಸ್ಟ್ ದಿನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬದಲಾವಣೆ ಮಾಡಿಬಿಟ್ರ ಅಂತ ನೀವು ಪ್ರಶ್ನಿಸ್ತಿದ್ದೀರಿ. ಹೌದು, ಮುಳಬಾಗ್ಲಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಲಾಗಿದೆ. ಕೊತ್ತೂರು ಮಂಜುನಾಥ್ ಅವರ ಒತ್ತಾಯಕ್ಕೆ ಮಣಿದು ಆದಿನಾರಾಯಣ ಅವರನ್ನು ಮುಳಬಾಗ್ಲು ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಆದಿನಾರಾಯಣ್ ಅವರಿಗೆ ಬಿ ಫಾರಂ ಕೊಟ್ಟಿದ್ದಾರೆ ಕೆಪಿಸಿಸಿ ಪ್ರೆಸಿಡೆಂಟರು. ಆದಿನಾರಾಯಣ್ ಈ ಹಿಂದೆ ಜೆ ಡಿ ಎಸ್ನಲ್ಲಿದ್ದರು, ಅಲ್ಲಿಂದ ರಾಜೀನಾಮೆ ಕೊಟ್ಟರು, ಅದಾದಮೇಲೆ ದೂರ ಉಳ್ಕೊಂಡಿದ್ದರು. ಮುದ್ದು ಗಂಗಾಧರ್ ಅನ್ನೋವ್ರ ಹೆಸರನ್ನು ನಿನ್ನೆ ರಾತ್ರಿ ಘೋಷಣೆ ಮಾಡಿತ್ತು ಕಾಂಗ್ರೆಸ್ಸು. ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಫಾರಸಿನಿಂದ ಮುದ್ದು ಗಂಗಾಧರ್ ಅವರ ಹೆಸರನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಆದರೆ ಮುಳಬಾಗ್ಲು ಕ್ಷೇತ್ರದ ಕಾಂಗ್ರೆಸ್ಸಿಗರ ವಿರೋಧನ ಕೇಳಲೇಬೇಕಲ್ವಾ? ಓ, ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸೋತಿದ್ರಂತೆ ಆದಿನಾರಾಯಣ. ಜೆ ಡಿ ಎಸ್ ಬಿಟ್ಟುಬಿಟ್ಟು ಮುಳಬಾಗ್ಲು ಕ್ಷೇತ್ರದಿಂದ ಬಹಳ ದೂರ ಉಳ್ಕೊಂಡಿದ್ರು ಆದಿನಾರಾಯಣ ಅವರು. ಇದೀಗ ಕೊತ್ತೂರು ಮಂಜುನಾಥ್ ಅವರ ಆಪ್ತನಿಗೆ ಕಾಂಗ್ರೆಸ್ಸು ಮಣೆ ಹಾಕಿದೆ. ಲಾಸ್ಟ್ ಮಿನಿಟಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು. ನೀವು ಅತ್ಯಂತ ಪ್ರಬಲ ಪೈಪೋಟಿಯನ್ನು ಗಮನಿಸಬಹುದು ಮುಳಬಾಗ್ಲಲ್ಲಿ. ಒಂದು ಕಡೆ ನಿಮಗೆ ಜೆ ಡಿ ಎಸ್ನಿಂದ ಭಾಳ ದೊಡ್ಡ ಮಟ್ಟದ ಹೋರಾಟ, ಸಮೃದ್ಧಿ ಮಂಜುನಾಥ್ ಮ್ಯಾಸಿವ್ ಹೋರಾಟ. ಅವರು ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ಲಕ್ಷ 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 ಸಂಖ್ಯೆಯ ಜನ ಬಂದಿದ್ದನ್ನು ನಾವು ನೀವು ಇಲ್ಲಿ ಗಮನಿಸ್ಬೋದು. ಒಂದು ಸ್ವಲ್ಪ ಮೆಲ್ಕ್ ಹಾಕ್ಕೊಳ್ಳೋಣ ಅದು. ಆಯಿತಾ, ಆಯಿತು, ಇವೆಲ್ಲ ಆಯಿತು, ಇನ್ನೊಂದು ಸ್ವಲ್ಪ ಗೊಂದಲಗಳು ಬಾಕಿ ಉಳ್ಕೊಂಡಿತ್ತು. ಇನ್ನೇನು ಕಾಂಗ್ರೆಸ್ಸಿನ ಲಿಸ್ಟ್ ಫೈನಲ್ ಆಯಿತು ಅನ್ನೋಷ್ಟರಲ್ಲಿ ಮುದ್ದುಗೆ ಕೊತ್ತೂರು ಗುದ್ದು ಕೊಟ್ಬಿಟ್ರು. ಕೊತ್ತೂರು ಮಂಜುನಾಥ್ ಅಂದರು, ಇಲ್ಲ, ಅದೆಂಗೆ ಕೊಡ್ತೀರಿ ನೀವು ಮುದ್ದು ಗಂಗಾಧರ್ ಅವರಿಗೆ ಟಿಕೆಟಾ? ಸಾಧ್ಯವೇ ಇಲ್ಲ, ನಮ್ಮ ವಿರೋಧ ಇದೆ. ನೀವು ಅವರಿಗೆ ಟಿಕೆಟ್ ಕೊಟ್ಟರೆ ನಮ್ಮ ಯಾವ ಲೋಕಲೈಟ್ಗಳು ಕೂಡ ಅಥವಾ ಇಲ್ಲಿರುವ ರೀಜನಲ್ ಕಾಂಗ್ರೆಸ್ಸಿಗರು ಯಾರಿದ್ದಾರೆ, ಸ್ಥಳೀಯ ಕಾಂಗ್ರೆಸ್ಸಿಗರು, ಸಪೋರ್ಟ್ ಮಾಡೋದಿಲ್ಲ ಅಂತಂದರು. ಹಾಗಾಗಿ ಮುಳಬಾಗ್ಲು ಭಾಳ ಈಸಿ ಕ್ಷೇತ್ರ ಅಲ್ಲ. ಇಂಥ ಈಸಿ ಕ್ಷೇತ್ರವಲ್ಲದ ಮುಳಬಾಗ್ಲಲ್ಲಿ ಅಲ್ಲೇ ಇರುವವರ ವಿರೋಧ ಕಟ್ಕೊಂಬಿಟ್ರೆ ಹೆಂಗೆ ಸಾರ್? ಶ್ರೀನಿವಾಸ್, ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿಗಳು ಮಾತನಾಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿಗಳೇ, ಒಂದು ಪ್ರಶ್ನೆ, ಯಾಕೆ ಇಷ್ಟೊಂದು ವಿರೋಧ ಇತ್ತು ಮುದ್ದು ಅವರ ವಿರುದ್ಧ? ಮುಳಬಾಗ್ಲು ಕ್ಷೇತ್ರಕ್ಕೆ ಅಥವಾ ಇಲ್ಲಿ ಕಾಂಗ್ರೆಸ್ಗೆ ಮುದ್ದು ಗಂಗಾಧರ್ ಅಂತಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಅವರನ್ನ ಕಡೇ ಗಳಿಗೆನಲ್ಲಿ ಅಂದ್ರೆ ನಿನ್ನೆ ಅಷ್ಟೇ, ನಿನ್ನೆ ಸಾಯಂಕಾಲ ಅಥವಾ ರಾತ್ರಿ ವೇಳೆಗೆ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಜವಾಬ್ದಾರಿನಲ್ಲಿ ಈ ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿ ಶಿಫಾರಸು ಮಾಡಿದಾಗ ಗೊತ್ತಾಗಿದ್ದು ಡಾಕ್ಟರ್ ಮುದ್ದು ಗಂಗಾಧರ್ ಅಂತ ಹೇಳಿ. ಮುದ್ದು ಗಂಗಾಧರ್ ಅನ್ನೋ ಹೆಸರು ಈ ಕ್ಷೇತ್ರದಲ್ಲಿ ಇರುವಂತ ಕಾಂಗ್ರೆಸ್ಗೆ ಗೊತ್ತಿಲ್ಲ, ಇಲ್ಲಿರುವಂತ ಮುಖಂಡರು ಗೊತ್ತಿಲ್ಲ, ಇಲ್ಲಿರೋ ಕಾರ್ಯಕರ್ತರು ಗೊತ್ತಿಲ್ಲ, ಇಲ್ಲಿರುವಂತ ಯಾರು ಸ್ಥಳೀಯರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ದಿಢೀರ್ನೆ ರಾತ್ರೋರಾತ್ರಿ ಪ್ರಕಟ ಆದಂತ ಈ ಒಂದು ಹೆಸರಿಗೆ ಬಹಳ ಪ್ರಬಲವಾದಂತ ವಿರೋಧ ಕಾಂಗ್ರೆಸ್ ವ್ಯಕ್ತವಾಯಿತು. ಆ ಕಾರಣಕ್ಕೋಸ್ಕರ ಗಂಗಾಧರ್, ಮುದ್ದು ಗಂಗಾಧರ್ ಅನ್ನೋಂಥವ್ರನ್ನ ಬದಲಾಯಿಸಲೇಬೇಕು ಅಂತೇಳಿ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಪಟ್ಟಿಡದಕ್ಕೋಸ್ಕರ ಕೆಪಿಸಿಸಿ ನಲ್ಲಿ ಮತ್ತೆ ಅದರ ಒಂದು ಏನು ಜವಾಬ್ದಾರಿ ತೆಗೆದುಕೊಂಡಿರುತ್ತೆ ಎಲ್ಲಾ ಮುಖಂಡರು ದಿಢೀರ್ನೆ ಮುದ್ದು ಗಂಗಾಧರ್ ಅವರ ಹೆಸರನ್ನ ಬದಲಾಯಿಸಿ ಈ ಕ್ಷೇತ್ರಕ್ಕೆ ಆದಿನಾರಾಯಣ ಅನ್ನೋಂತ ಹೆಸರನ್ನ ಅಂದ್ರೆ ಇಲ್ಲಿ ಸ್ಥಳೀಯರಿಗೆ ಬೇಕಾದಂತವ್ರು ಅಥವಾ ಪರಿಚಯ ಇರುವಂತವ್ರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಚಂದ್ರ, ಈಗ ಆದಿನಾರಾಯಣ ಅವರಿಗೆ ಟಿಕೆಟ್ ಕೊಟ್ಟ ನಂತರದಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿ ಮುಳಬಾಗ್ಲಲ್ಲಿ ಯಾವ ರೀತಿ ಬದಲಾಗಿದೆ? ಯಾಕಂದ್ರೆ ಕಾಂಗ್ರೆಸ್ ಇಸ್ ನಾಟ್ ಈಸಿ, ಅಲ್ಲಿ ಬೇರೆ ಬೇರೆ ಪಕ್ಷಗಳು ಕೂಡ ಅತ್ಯಂತ ಪ್ರಬಲ ಪೈಪೋಟಿ, ಬಹಳ ಮುಖ್ಯವಾಗಿ ಜೆ ಡಿ ಎಸ್ಸು. ಸೊ ಯಾವ ರೀತಿಯ ಕಾಂಟೆಸ್ಟ್ ಇವಾಗ, ಯಾವ ರೀತಿಯ ಸ್ಪರ್ಧೆ ಅಥವಾ ಕಾಂಪಿಟೇಷನ್ ಅಂತ ಕರಿತೀರಿ ನೀವು ಅದನ್ನ? ಚಂದನ್ನ, ಇದು ಸಮರಕ್ಕೆ ಸಿದ್ಧವಾಗಕ್ ಮುಂಚೆನೆ ಶರಣಾಗಿರುವಂತ ಪರಿಸ್ಥಿತಿ ಎರಡೂ ರಾಷ್ಟ್ರೀಯ ಪಕ್ಷಗಳದ್ದು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸಮೃದ್ಧಿ ಮಂಜುನಾಥ್ ಅನ್ನೋರ್ನ ಘೋಷಣೆ ಮಾಡಿದ ನಾಲ್ಕು ತಿಂಗಳ ನಂತರ, ಅಂದ್ರೆ ಸಮೃದ್ಧಿ ಮಂಜುನಾಥ್ ಅವರು 5 ವರ್ಷಗಳಿಂದಗಡೆ ಈಗಾಗಲೇ ಅವರು ಏನು ಚುನಾವಣೆ ಸ್ಪರ್ಧೆ ಮಾಡಿದ್ರು, 70,000 ಮತಗಳನ್ನ ತೆಗೆದುಕೊಂಡಿದ್ರು, 5 ವರ್ಷಗಳು ನಿರಂತರವಾಗಿ ಈ ಕ್ಷೇತ್ರದ ಜನತೆ ಜೊತೆನಲ್ಲಿ ಒಂದು ಸಂಪರ್ಕದಲ್ಲಿದ್ರು, ಕಷ್ಟ ಸುಖಗಳು ಭಾಗಿಯಾಗ್ತಿದ್ರು. ಆದರೆ ಇದೇ ಒಂದು ಸಮೃದ್ಧಿ ಮಂಜುನಾಥ್ ಅವರನ್ನ ಎದುರಿಸೋದಕ್ಕೆ ಪ್ರಬಲವಾದಂತ ಅಭ್ಯರ್ಥಿ ಬರ್ತಾರೆ, ಕಾಂಗ್ರೆಸ್ ನಿಂದ ಬರ್ತಾರೆ ಅಥವಾ ಬಿಜೆಪಿಯಿಂದ ಬರ್ತಾರೆ ಅಂತೇಳಿ ಸುಮಾರು ದಿವಸಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಂತ ಈ ಎರಡು ರಾಷ್ಟ್ರ ಪಕ್ಷಗಳು ಕಡೆದಾಕುವಂತದ್ದು ಶೀಗೇಹಳ್ಳಿ ಸುಂದರ್ ಅನ್ನೋಂಥವ್ರನ್ನ ಭಾರತೀಯ ಜನತಾ ಪಕ್ಷದವರು ಅಭ್ಯರ್ಥಿ ಮಾಡಿದ್ರು, ಅವ್ರು ಯಾರು ಅನ್ನೋಂಥದ್ದು ಕೂಡ ಇಲ್ಲಿರೋರು ಗೊತ್ತಿಲ್ಲ. ಅದ್ರ ಜೊತೆನಲ್ಲಿ 100 ವರ್ಷಗಳ ಇತಿಹಾಸ ಇರುವಂತಹ ಕಾಂಗ್ರೆಸ್ನವರು ಅಳದು ತೂಗಿ ಕಡೆ ಕೊಟ್ಟಂತದ್ದು
ನಿನ್ನೆ ಡಾಕ್ಟರ್ ಮುದ್ದು ಗಂಗಾಧರ್ ಅಂತ ಹೇಳಿ ಅದಕ್ಕೆ ವಿರೋಧ ವ್ಯಕ್ತವಾದ ನಂತರ ಏನು ಆದಿನಾರಾಯಣ ಅನ್ನೋರ ಹೆಸರನ್ನ ಇಲ್ಲಿ ಶಿಫಾರಸು ಮಾಡಿದ್ದಾರೆ, ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಕ್ಕೆ ಪರದಾಟ ಪಟ್ಟಿಬಿಟ್ಟು ಸ್ಪಷ್ಟ ಗೋಚರ ಆಗುತ್ತೆ. ಹಾಗಾಗಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಈಗಿನ ಪರಿಸ್ಥಿತಿ ಏನು ಮುಳಬಾಗಲಿನ ಕ್ಷೇತ್ರದ ಪರಿಸ್ಥಿತಿ ಬಹಳ ಉತ್ತಮವಾಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ಬೋದು. ಚೆನ್ನಾಗಿ. We'll be right back.